ಅನರ್ಹ ಶಾಸಕರಿಗೆ ಶಾಕ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ನಾಲ್ಕು ಜನ ಅನರ್ಹ ಶಾಸಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆ. ಕಳೆದ ಬಾರಿ ಬಿಜೆಪಿಯಲ್ಲಿ ಸ್ಪರ್ಧಿಸಿ ಸೋತಿದ್ದಂತಹ ನಾಲ್ಕು ಜನ, ಅದರಲ್ಲಿ ಹೊಸಕೋಟೆಯ ಶರತ್ ಬಚ್ಚೇಗೌಡ, ಕಾಗವಾಡದ ರಾಜು ಕಾಗೆ, ಹಿರೇಕೆರೂರಿನ ಯು ಬಿ ಬಣಕಾರ್ ಮತ್ತು ಗೋಕಾಕ್ನ ಅಶೋಕ್ ಪೂಜಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಿದೆ. ಹಾಗಾಗಿ ಈ ಮೊದಲು ಏನು ಕಾಂಗ್ರೆಸ್ನಲ್ಲಿ ಶಾಸಕರಿದ್ದು ರಾಜೀನಾಮೆ ಕೊಟ್ಟು ಅನರ್ಹರಾಗಿರುವ ಈ ನಾಲ್ಕು ಕ್ಷೇತ್ರಗಳ ಶಾಸಕರಿಗೆ ಒಂದಿಷ್ಟು ಟಫ್ ಫೈಟ್ ಎದುರಾಗಬಹುದು. ಯಾಕಂದರೆ ಉಳಿದಂತೆ ಲೆಕ್ಕಾಚಾರ ಹೇಗಿತ್ತು ಅಂದರೆ, ಈಗ ಬಿಜೆಪಿಯಲ್ಲಿ ಪ್ರಬಲ ಇರುವಂತಹ ನಾಯಕರುಗಳಿಗೆ ಬೇರೆ ಪ್ರಭಾವಿ ಹುದ್ದೆಗಳನ್ನು ನೀಡಿ ನಿಗಮ ಮಂಡಳಿಗಳಲ್ಲಿ ಅವರಿಗೆ ಸ್ಥಾನ ಕೊಟ್ಟು ನಿಮ್ಮ ದಾರಿಯನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಬಹುಶಃ ಬಿಜೆಪಿ ನಾಯಕರು ಕೊಟ್ಟಂಗೆ ಇತ್ತು. ಆದರೆ ಸದ್ಯಕ್ಕೆ ಅವರಿಗೆ ಮತ್ತೆ ಅದೇ ಎದುರಾಳಿಗಳು ಬರುವಂತಹ ಉಪಚುನಾವಣೆಯಲ್ಲಿ ಎದುರಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಗ್ರೀನ್ ಸಿಗ್ನಲ್ ಸಿಗದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಈಗ ಅಸಮಾಧಾನಗೊಂಡಿದ್ದಾರೆ. ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಸೇರೋದಕ್ಕೆ ನಾಲ್ಕು ಜನರು ತೀರ್ಮಾನ ಮಾಡಿದ್ದಾರೆ. ಹಾಗಾದರೆ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದೆರಡು ಸುತ್ತಿನ ಮಾತುಕತೆಯನ್ನು ಈ ಬಿಜೆಪಿಯ ಕಳೆದ ಬಾರಿ ಚುನಾವಣೆಯಿಂದ ಸ್ಪರ್ಧಿಸಿ ಸೋತಂತಹ ಅಭ್ಯರ್ಥಿಗಳು ಪ್ಲ್ಯಾನ್ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಕೆಲವು ನಾಯಕರ ಜೊತೆಗೆ ಮಾತುಕತೆಯೂ ಆಗಿದೆಯಂತೆ. ಮತ್ತೊಂದು ಕಡೆಗೆ ಬಿಜೆಪಿಯಿಂದ ಯಾವುದೇ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಸಿಗದಂತಹ ಹಿನ್ನೆಲೆಯಲ್ಲಿ ಇವರು ಕೂಡ ಗೊಂದಲಕ್ಕೀಡಾಗಿದ್ದಾರೆ. ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ನೀವು ನೋಡಿದರೆ ಬಹುಶಃ ಶರತ್ ಬಚ್ಚೇಗೌಡ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು, ಅಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಕಣದಲ್ಲಿದ್ದಾರೆ. ಒಂದು ವೇಳೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವಾದರೆ ಬಹುಶಃ ಅವರೇ ಕಣಕ್ಕಿಳಿಬೋದು, ಇಲ್ಲಾಂದರೆ ಅವರ ಪುತ್ರನನ್ನು ಕಣಕ್ಕಿಳಿಸ್ಬೋದು ಅನ್ನುವಂತಹ ಮಾತಿದೆ. ಹಾಗಾಗಿ ಶರತ್ ಬಚ್ಚೇಗೌಡ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದ ಸೋಲನ್ನು ಕಂಡಿದ್ದರು. ಹಾಗಾಗಿ ಈ ಬಾರಿ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮತ್ತು ಕ್ಷೇತ್ರದ ಹಿಡಿತದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟುಕೊಡಬಾರ್ದು ಅನ್ನುವಂತೆ ಅವರು ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಇಷ್ಟು ನಾಲ್ಕು ಜನ ಏನು ಸ್ವತಂತ್ರ ಅಭ್ಯರ್ಥಿಗಳಿದ್ದರು, ಇವರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನಗಳನ್ನು ನೀಡಲಾಗಿದೆ. ಅಧ್ಯಕ್ಷ ಸ್ಥಾನಗಳನ್ನು ಕೊಟ್ಟರೂ ಕೂಡ ನಮಗದು ಬೇಡ, ನಮಗೆ ಟಿಕೆಟ್ ಕೊಡಿ ಸಾಕು ಅನ್ನೋ ಮಾತುಗಳನ್ನು ಈ ನಾಯಕರುಗಳು ಆಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಸೆಳೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಎಸ್ ನಮ್ಮ ಪ್ರತಿನಿಧಿ ಗೋವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋವಿಂದ, ಈಗಾಗಲೇ ಬಿಜೆಪಿ ಅನರ್ಹ ಶಾಸಕರ ಲೈನನ್ನು ಕ್ಲಿಯರ್ ಮಾಡಬೇಕು, ಅವ್ರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಸಿದ್ಧತೆ ಮಾಡ್ಕೊಂಡಂಗೆ ಕಾಣಿಸ್ತಿತ್ತು. ಯಾಕಂದರೆ ಅಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ನಿಗಮ ಮಂಡಳಿ ಸ್ಥಾನಗಳನ್ನು ಕೊಟ್ಟು ಅವರ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಇದ್ಯಾವುದಕ್ಕೂ ಈ ನಾಲ್ಕು ಜನ ಅಭ್ಯರ್ಥಿಗಳು ಬಗ್ತಿಲ್ವಾ ಹೆಂಗೆ ಅಂತ, ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕೌಂಟರ್ ಮಾಡ್ತಾ ಇದೆ, ಅನರ್ಹ ಶಾಸಕರನ್ನ ಈ ಬಾರಿ ಸೋಲಿಸಲೇಬೇಕು ಅಂತ ಹೇಳಿ? ನಿಖಿಲ್, ಸಹಜವಾಗಿ ಬಿಜೆಪಿ ನಾಯಕರು ಏನು ಅನರ್ಹ ಶಾಸಕರ ಕ್ಷೇತ್ರದಲ್ಲಿ ಈಗಾಗಲೇ ರೆಬಲ್ ಆಗಿರುವಂತದ್ದು, ಸಹಜವಾಗಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದು ವಿಶ್ವಾಸದಲ್ಲಿದ್ರು. ಆದ್ರೆ ಈಗ ಇಂಟು ಜನ ಏನು ಬಿಜೆಪಿ ನಾಯಕರನ್ನ ಟಿಕೆಟ್ ಆಕಾಂಕ್ಷಿಗಳಿಗೆ ಈಗಾಗಲೇ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಒಪ್ಕೊಳ್ಳೋದಿಲ್ಲ ಅಂತ ಆದ್ರೆ, ಕೇವಲ ಜನ ಕೊಟ್ಟಿದ್ರು, ಅದರಲ್ಲಿ ನಾಲ್ವರು ಈಗಾಗಲೇ ಅನರ್ಹ ಶಾಸಕರು ಬಿಜೆಪಿ ನಾಯಕರ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ಒಂದು ರೆಬಲ್ ಆಗಿರುವಂತದ್ದು. ಪ್ರಮುಖವಾಗಿ ನಾಲ್ವರು ಅನರ್ಹ ಶಾಸಕರೇನು ಬಿಜೆಪಿಯ ರೆಬಲ್ ಶಾಸಕರೇನಿದ್ದಾರೆ, ರೆಬಲ್ ನಾಯಕರೇನಿದ್ದಾರೆ, ಇವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಒಂದು ನಿರ್ಧಾರ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಲ್ಕು ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ, ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ನಿಗಮ ಮಂಡಳಿಯನ್ನು ಒಪ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ, ನಾನು ಒಂದ್ ವೇಳೆ ಬಿಜೆಪಿ ಟಿಕೆಟ್ ಸಿಗದೆ ಹೋದ ಪಕ್ಷದಲ್ಲಿ ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ ಈಗಾಗಲೇ ಶರತ್ ಬಚ್ಚೇಗೌಡ ಏನು ಘೋಷಣೆ ಮಾಡಿರುವಂತದ್ದು. ಇದ್ರ ಜೊತೆ ಕಾಗವಾಡದ ರಾಜು ಕಾಗೆ ಮಾಜಿ ಶಾಸಕರು ಇವರು ಕೂಡ ಈಗಾಗಲೇ ರೆಬೆಲ್ ಆಗಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನಿಗಮ ಮಂಡಳಿ ಒಪ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂತದ್ದು. ಅದೇ ರೀತಿ ಹಿರೇಕೆರೂರಿನ ಯು ಬಿ ಬಣಕಾರ್ ಈ ಹಿಂದೆ ಏನು ಶಾಸಕರಾಗಿದ್ರು, ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಬಾರಿಯೂ ಕೂಡ ನಾವು ಗೆದ್ದೇ ಗೆಲ್ತು ಅನ್ನೋ ವಿಶ್ವಾಸದಲ್ಲಿದ್ರು. ಆದ್ರೆ ಬಿ ಸಿ ಪಾಟೀಲ್ ಅವರು ಈಗ ಅನರ್ಹ ಶಾಸಕರಾಗಿರೋ, ಸಹಜವಾಗಿ ಅವ್ರಿಗೆ ಟಿಕೆಟ್ ಕೊಡೋದು ಖಚಿತವಾಗಿದೆ, ಹಾಗಾಗಿ ಇವರು ಕೂಡ ಈಗ ನಿಯಮ ಮಂಡಳಿ ಸ್ಥಾನ ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತಿರುವಂತದ್ದು. ಅದೇ ರೀತಿ ಗೋಕಾಕ್ನ ಅಶೋಕ್ ಪೂಜಾರಿ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ರೆಬಲ್ ಆಗಿರುವಂತದ್ದು. ಹಾಗಾಗಿ ಸಹಜವಾಗಿ ನಾಲ್ವರು ಈಗಾಗಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಒಂದು ಸುತ್ತಿನ ಮಾತುಕತೆ ನಡೆಸಿರುವಂತದ್ದು, ಇನ್ನೂ ಒಂದೂವರೆ ತಿಂಗಳು ಕಾಲ ಇದೆ ಚುನಾವಣೆ ನಡೆಯೋದಕ್ಕೆ. ಹಾಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರೋದ್ರಿಂದ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಅವ್ರನ್ನ ಪಕ್ಷಕ್ಕೆ ಕರೆತರುವಂತಹ ಜವಾಬ್ದಾರಿ ತೆಗೆದುಕೊಂಡಿರುವಂತದ್ದು. ಅದ್ರ ಜೊತೆ ಕಾಂಗ್ರೆಸ್ನ ಟಿಕೆಟ್ ಕೊಡುವಂತದ್ದು ಕೂಡ ಎಲ್ಲಾ ರೀತಿಯ ಖಚಿತವಾಗಿದೆ. ಈಗ ಸದ್ಯಕ್ಕೆ ನಾಲ್ವರು ಏನು ಬಿಜೆಪಿ ರೆಬಲ್ ಶಾಸಕರೇನಿದ್ದಾರೆ,
ಇವರೆಲ್ಲರಿಗೂ ಕೂಡ ಟಿಕೆಟ್ ಕೊಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಚಿಂತಿಸಿರುವಂತದ್ದು. ಯಾಕಂದ್ರೆ ಸಹಜವಾಗಿ ಎಲ್ಲ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ನಾಯಕರು ರೆಬಲ್ ಆಗಿರೋದ್ರಿಂದ ಅಲ್ಲಿ ಬಿಜೆಪಿ ನಾಯಕರು ಈಗ ರೆಬಲ್ ಆಗಿರೋದನ್ನ ಕರೆಸಿ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ಸೋಣ ಅಂತ ಒಂದು ಮಾತುಕತೆ ಈಗಾಗಲೇ ಸಿದ್ದರಾಮಯ್ಯ ಅವರ ಹಂತದಲ್ಲಿ ಮಾತುಕತೆ ಆಗಿದೆ. ಹಾಗಾಗಿ ಕಾದು ನೋಡಬೇಕಾಗಿದೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಈ ನಾಲ್ವರು ಬಿಜೆಪಿಯ ರೆಬಲ್ ನಾಯಕರು ಏನಿದ್ರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬರೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ನಿಖಿಲ್, ಧನ್ಯವಾದ ಗೋವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.